ಕಡಲ ತಡಿಯ ವಿದ್ಯಾನಗರಿ ಅಂತಲೇ ಫೇಮಸ್ ಆಗಿರುವಂತಹ ಉಡುಪಿಯಲ್ಲಿ ಸಮುದ್ರ ಖಾದ್ಯಗಳಂತೂ ತುಂಬಾನೇ ಫೇಮಸ್ಸು. ಈ ಖಾದ್ಯಗಳಿಗೆ ರುಚಿಯನ್ನು ಹೆಚ್ಚಿಸ್ಲಿಕ್ಕಂತಾನೆ ಉಡುಪಿಯಲ್ಲಿ 24 ವರ್ಷಗಳ ಹಿಂದೆ ಪ್ರಪ್ರಥಮವಾಗಿ ಪ್ರಾರಂಭವಾಗಿದ್ದೇ ಲವಿನ ಮೀನಿನ ಮಸಾಲೆ. ಏನಿದ್ರ ವಿಶೇಷ ಬನ್ನಿ ನೋಡ್ಕೊಂಬರೋಣ. ಇಲ್ಲೊಂದು ಮಸಾಲಾ ಸೆಂಟರ್ ಇದೆ, ಅದುವೇ ಲವಿನ ಮಸಾಲಾ ಸೆಂಟರ್. ಉಡುಪಿಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾಗಿದ್ದು ಮಲ್ಪೆಯ ಬಂದರಿನ ರೋಡಿನಲ್ಲಿರುವಂತಹ ಈ ಮಸಾಲಾ ಸೆಂಟರ್ ಹೆಂಗಿದೆ, ಇದರ ವಿಶೇಷತೆ ಏನು, ಬನ್ನಿ ನೋಡ್ಕೊಂಬರೋಣ. ಜೀವನದ ಪರಿಸ್ಥಿತಿಯು ತುಂಬಾ ಹದಗೆಟ್ಟ ಸಮಯದಲ್ಲಿ ಶ್ರೀಮತಿ ಮಾಲತಿ ಬಾಲಕೃಷ್ಣ ಮೆಂಡನ್ ಅವರು 1996 ಸ್ವ ಉದ್ಯೋಗವೆಂದು ಪ್ರಾರಂಭಿಸಿದ್ದೇ ಲವಿನ ಮೀನಿನ ಮಸಾಲೆ. ಇದರ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಇಡೀ ಉಡುಪಿಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾದ ಮೀನಿನ ಮಸಾಲೆಯ ಘಟಕ. ಒಂದು ಸಣ್ಣ ರುಬ್ಬುವ ಕಲ್ಲಿನಲ್ಲಿ ದಿನಕ್ಕೆ 250 ಗ್ರಾಂನಂತೆ ಮೀನಿನ ಮಸಾಲೆಯನ್ನ ತಯಾರಿಸಲಿಕ್ಕೆ ಪ್ರಾರಂಭಿಸಿದ ಇವರು ಇವತ್ತು 10 ಗ್ರೈಂಡರ್ನ ಇಟ್ಟುಕೊಂಡು ದಿನಕ್ಕೆ 100-500 ಕೆಜಿಯ ಮಸಾಲೆಯನ್ನ ತಯಾರಿಸ್ತಿದ್ದಾರೆ. ಮೊತ್ತ ಮೊದಲು ಈ ಮಲ್ಪೆಯಲ್ಲಿ ಮಸಾಲೆ ಅಂಗಡಿ ಎಂದು ಇರಲಿಲ್ಲ ಯಾರದು, ಅದಕ್ಕೆ ನಾನೇ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೇನೆ. ಸ್ಟಾರ್ಟ್ ಮಾಡಿ 1/2 ಕೆಜಿ ಮಸಾಲೆಯಿಂದ ನಾನು ಸ್ಟಾರ್ಟ್ ಮಾಡಿ ತುಂಬ 500-600 ಕೆಜಿ ತನಕ ಹೋಗೋ ತನಕ ಈಗ ಇದಾಗಿದೆ. ಎಲ್ಲಿಯೂ ಇರಲಿಲ್ಲ ಪ್ರಥಮ ಬಾರಿಗೆ ಸ್ಟಾರ್ಟ್ ಮಾಡಿದ್ದು. ಅಂದರೆ 1/2 ಕೆಜಿ ಮಸಾಲೆ ತಿಂದವರು ಬೋಟಲ್ಲಿ ತಿಂದವರು ಅದರ ಪರಿಮಳ ಟೇಸ್ಟ್ ನೋಡಿ ಎಲ್ಲಿ ಸಿಗ್ತದೆ ಎಲ್ಲಿ ಸಿಗ್ತದೆ ಅಂತ ಕೇಳಿಕೊಂಡು, ಆದರೆ ಅವರು ಹೇಳಿದ್ರಂತೆ ಪಡ್ಡೆಗೆಯಲ್ಲಿ ಲವಿನ ಮಸಾಲೆ ಸೆಂಟರ್ಗೆ ಹೋಗಿ ಅಲ್ಲಿ ನಿಮಗೆ ಒಳ್ಳೆ ಬೇಕಾದ ಮಸಾಲೆ ಸಿಗ್ತದೆ ಅಂತ ಹೇಳಿದ್ರಂತೆ. ನಮ್ಮ ಲವಿನ ಮಸಾಲೆಗಳನ್ನು ಉಡುಪಿ ಸುತ್ತಮುತ್ತಲ ಮಂಗಳೂರು ಸುತ್ತಮುತ್ತಲಗಳಿಗೆ ಕಳಿಸಿಕೊಡ್ತಾ ಇದ್ದೇವೆ. ನಮ್ಮ ರಾಜ್ಯ ದೇಶ ವಿದೇಶಗಳಿಗೂ ಕಳಿಸಿಕೊಡುವಂತಹ ವ್ಯವಸ್ಥೆ ಮಾಡಿದ್ದೇವೆ. ಅದೇ ಕಾರ್ಡು ಅದೇ ರೀತಿ ಇನ್ನೂ ಬೇಕಾದಂತಹ ಸೌಲಭ್ಯಗಳಿಗೆ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ನಾವು ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ವಿಧ ವಿಧವಾದ ಮಸಾಲೆಗಳು ದೊರೆಯುತ್ತೆ. ಮೀನಿನ ಮಸಾಲೆ, ಮೀನಿನ ಫ್ರೈ ಮಸಾಲೆ, ಮೀನಿನ ಫ್ರೈ ಪೌಡರ್, ಮೀನಿನ ಪುಳಿಮುಂಚಿ, ಸಿಗಡಿ ಮಸಾಲೆ, ತರಕಾರಿ ಮಸಾಲೆ, ಮಟನ್ ಮಸಾಲೆ, ಈ ರೀತಿ ಒಣ ಹಾಗೂ ಹಸಿ ಮಸಾಲೆಗಳು ನಿಮಗೆ ಕೊಳ್ಳಲು ಸಿಗುತ್ತೆ. ಹಗಲಿರುಳೆನ್ನದೆ ದುಡಿಯುತ್ತಿದ್ದ ಶ್ರೀಮತಿ ಮಾಲತಿಯವರು ರೋಜ್ಗಾರ್ ಯೋಜನೆಯಡಿ ಹಣವನ್ನು ಪಡೆದುಕೊಂಡು ಈ ಸ್ವ ಉದ್ಯೋಗವನ್ನು ಪ್ರಾರಂಭಿಸಿದ್ದಾರೆ ಅನ್ನೋದು ಇನ್ನೊಂದು ವಿಶೇಷ. ಡೇ ಆ್ಯಂಡ್ ನೈಟ್ ಅವರೇ ಸ್ವಂತ ಮಾಡ್ತಿದ್ದಾರೆ. ಯಾರು ಕೆಲಸದವರನ್ನು ಹೇಳಿದೆ ಅವರು ತುರಿಗೆ ಅವರೇ ಮಾಡಿಕೊಂಡು ಈಗ ಎಷ್ಟೋ ಕಡೆಗೆ ಅವರ ಮಸಾಲೆ ಕೊಡ್ತಾರೆ. ಅವರ ಮಸಾಲೆ ಒಂದು ದಿವಸ ಕೂಡ ಸರಿ ಇಲ್ಲ ಅಂತ ಯಾರು ಹೇಳಿದವರು ನನಗೆ ಗೊತ್ತಿಲ್ಲ. ಅಷ್ಟು ಉತ್ತಮವಾಗಿ ಮಸಾಲವನ್ನು ಮಾಡಿ ಇಷ್ಟು ಹೋರಾಟ ಮಾಡಿ ಈ ಸ್ಟೇಜಿಗೆ ಬಂದಿದ್ದಾರೆ ಅವರು. ನನಗೆ ಇವರು ಮಾಲತಿ ಅವರ ಪರಿಚಯ 25 ವರ್ಷದಿಂದಲೂ ಇದೆ. ಮತ್ತು ಇವರು ಮಸಾಲೆ ತಯಾರು ಮಾಡ್ತಾರೆ ಹೇಳಿ ಗೊತ್ತಾದ್ಮೇಲೆ ಇವರಿಂದ ಒಂದು ಪ್ಯಾಕೆಟ್ ತಗೊಂಡು ಹೋಗಿ ನಾನು ಮಸಾಲೆ ಮನೆಯಲ್ಲಿ ಮಾಡಿದೆ. ಅದು ಮನೆಯಲ್ಲಿ ಮಾಡಿದ ನಂತರ ನಂಗೆ ಗೊತ್ತಾಯ್ತು ಅದು ನಾವು ಮಾಡಿದ್ಕಿಂತಲೂ ಒಳ್ಳೆಯ ಪರಿಮಳ ಇದು ರುಚಿ ಎಲ್ಲ ಇತ್ತು. ನಮ್ಮ ಮಕ್ಕಳಿಗೂ ಖುಷಿ ಆಯಿತು, ನಮಗೂ ತುಂಬ ಖುಷಿ ಆಯಿತು. ಆಮೇಲೆ ಇವರ ಮಸಾಲೆನೇ ತಗೊಂಡು ಹೋಗಿ ನಾವು ಯೂಸ್ ಮಾಡ್ತಾ ಇದ್ದೇವೆ. ಗ್ರಾಹಕರಿಂದ ಪ್ರಾರಂಭವಾದ ಲವಿನ ಮಸಾಲೆಯು ಇಂದು ರಾಜ್ಯ ದೇಶವೆನ್ನದೆ ವಿದೇಶಗಳಲ್ಲೂ ಜನಪ್ರಿಯತೆ ಗಳಿಸಿದೆ. ಕರಾವಳಿಯ ಹಲವು ಪ್ರಸಿದ್ಧ ಕ್ಯಾಟ್ರಿಂಗ್ನವರು ಲವಿನ ಮೀನಿನ ಮಸಾಲೆಯನ್ನೇ ತಮ್ಮ ಕ್ಯಾಟ್ರಿಂಗಲ್ಲಿ ಬಳಸುವಂಥದ್ದು. ಒಳ್ಳೆಯ ಮಸಾಲೆಯನ್ನು ಲವಿನ ಅವರು ಕೊಡ್ತಾರೆ. ಅದರಿಂದ ನಾವು ಏನು ಮಾಡ್ತೀವಿ, ಬೇರೆ ಜನ ಹೇಳ್ತೀವಿ ಹೀಗೆ ಹೀಗೆ ತಗೊಳ್ಳಿ ಅಲ್ಲಿಂದ ತಗೊಂಡು ಬೇರೆ ಜನ ಬೇರೆ ಮನೆಯವರೇ ಫಂಕ್ಷನ್ ಮಾಡ್ತಾರೆ. ಆದ್ರಿಂದ ಒಳ್ಳೆ ಇದು ಒಳ್ಳೆ ಅವರಿಂದನೂ ನಮಗೂ ಸ್ವಲ್ಪ ಇದಾಗಿದೆ, ಮಸಾಲೆಯಿಂದ ಹೆಸರು ಬಂದಿದೆ. SLC ಇರುವ ಆಗಲಿಂದಲೇ ನೋಡ್ತಾ ಇದ್ದೇನೆ ಅವರ ಮಸಾಲೆ ಮುಂಚಿನಿಂದಲೂ ಇವತ್ತಿನವರೆಗೂ, ಅಂದರೆ ಒಂದು 23 ವರ್ಷ 24 ವರ್ಷವರೆಗೆ ಆಯಿತು. ಅಷ್ಟವರೆಗೆ ಆ ಟೇಸ್ಟನ್ನು ಒಂದೇ ರೀತಿ ತಗೊಂಡು ಬರ್ತಾ ಇದ್ದಾರೆ. ಅದಲ್ಲದೆ ನನ್ನದೊಂದು ಹೋಟ್ಲ ಇತ್ತು, ಹೋಟ್ಲ್ ಇರುವಾಗ ಅಲ್ಲಿಗೆ ಮಸಾಲೆ ಸಹ ನಾ ತಗೊಂಡು ಹೋಗ್ತಿದ್ದೆ. ಅಲ್ಲಿ ಊಟ ಮಾಡಿದವರು ಸಹ ಇವರ ಮಸಾಲೆ ಟೇಸ್ಟ್ ಭಾರಿ ಒಳ್ಳೆಯದಂತದ್ದು. ಅದಂತಂದ್ರೆ ನಾನು ಬಾಂಬೆಗೆ ನನ್ನ ಫ್ರೆಂಡ್ ಮನೆಗೆ ಮಸಾಲೆ ತಗೊಂಡು ಹೋಗಿದ್ದೀವಿ ಅವರಿಗೆ ಮೀನು ಕೊಡುವಾಗ, ಅವರು ಆ ಮಸಾಲೆ ಟೇಸ್ಟ್ ನೋಡಿಕೊಂಡು ಮ್ಯಾಂಗ್ಳೂರಿಂದ ನನ್ನ ಹತ್ರ ಹೇಳದೆ ಇವರ ಪ್ಯಾಕೆಟ್ ನೋಡಿಕೊಂಡು ಇವರ ಅಂಗಡಿ ಹುಡ್ಕೊಂಡು ಮಸಾಲೆಯನ್ನು ಈ ಅಂಗಡಿಯಿಂದ ತಗೊಂಡು ಹೋಗ್ತಿದ್ದರು. ಅದು ಅಲ್ಲಿಂದ ಆವತ್ತಿನಿಂದ 23 ವರ್ಷದಿಂದ ಇವತ್ತಿನವರೆಗೂ ಆ ಮಸಾಲೆ ಟೇಸ್ಟನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಬರ್ತಾ ಇದ್ದರು. ಇಂತಹ ಅಪರೂಪದ ಮಸಾಲೆ ಘಟಕಕ್ಕೆ ಇಂದಿಗೆ 24 ವರ್ಷ ಪೂರೈಸಿದೆ. ಲವಿನ ಮಸಾಲಾ ಘಟಕವು ಕೇವಲ ಉಡುಪಿ ಮಂಗಳೂರು ಅಲ್ಲದೇನೆ
ದೇಶ ವಿದೇಶಗಳಿಗೂ ಬೇರೆ ರಾಜ್ಯಗಳಿಗೂ ಮಸಾಲೆಯನ್ನು ಕಳುಹಿಸಿಕೊಡುತ್ತೆ. ಲವಿನ ಮೀನಿನ ಮಸಾಲೆಯವರು ನಿಮಗೆ ಬೇಕಾದ ಮಸಾಲೆ ಪದಾರ್ಥಗಳನ್ನು ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ದೂರದಲ್ಲಿರುವವರು ಅಮೆಜಾನ್ ಫ್ಲಿಪ್ಕಾರ್ಟ್ ಮುಖಾಂತರನೂ ಆನ್ಲೈನ್ ಆರ್ಡರ್ ಕೂಡ ಮಾಡಬಹುದು. ಒಂದು 22-23 ವರ್ಷ ಒಳಗೆ ತನಕ ಇವರು ಇಲ್ಲಿ ಮಸಾಲೆ ನಾನು ತಗೊಂಡು ಹೋಗ್ತಾ ಇದ್ದೀನಿ. ತುಂಬ ರುಚಿಕರವಾಗಿಯೂ ಮತ್ತು ಫ್ರೆಶ್ ಆಗಿ ಕೊಡ್ತಾ ಇದ್ದಾರೆ. ಒಳ್ಳೆಯದೇ, ನೀವು ಬಂದು ಎಲ್ಲರೂ ಬಂದು ಇಲ್ಲಿ ಆ ಮಸಾಲೆಯನ್ನು ಉಪಯೋಗಿಸಿ. ಮೀನಿಗೆ ಯಾವುದು ಏನು ಬೇಕಾದ ಎಲ್ಲ ರೆಸಿಪಿ ಅದರಲ್ಲಿ ಇದೆ. ಎಲ್ಲರೂ ಬಂದು ಇದರಲ್ಲಿ ತಗೊಳ್ಬೋದು. ಅಷ್ಟು ಶುದ್ಧವಾಗಿ ನೀರನ್ನು ಶುದ್ಧವಾಗಿ ಅವರು ಯೂಸ್ ಮಾಡ್ತಾರೆ. ಎಲ್ಲ ಎಲ್ಲ ಮೆಣಸೂ ತೊಳೆದು ಎಲ್ಲ ಹಾಕ್ತಾರೆ. ಅಷ್ಟು ಶುದ್ಧವಾಗಿ ಕ್ಲೀನಾಗಿ ಮಾಡ್ತಾ ಇರ್ತಾರೆ. ನಾವು 10 ಇಯರ್ಸ್ ಇಂದ ಇದು ಮಸಾಲ ಯೂಸ್ ಮಾಡ್ತಾ ಇದ್ದೀವಿ. ಆಸ್ ಅ ವರ್ಕಿಂಗ್ ವುಮೆನ್ ನಾನು ಇಲ್ಲಿಂದ ಮಸಾಲ ಕ್ಯಾರಿ ಮಾಡ್ತೇನೆ. ಇಟ್ ಈಸ್ ಈಸಿ ಫಾರ್ ಮೀ ಟು ಪ್ರಿಪೇರ್ ಫುಡ್. ಅವರು ಪ್ರಿಪೇರ್ ಮಾಡು ಎಲ್ಲ ಐಟಮ್ ನಂಗೆ ಖುಷಿ ಆಗ್ತದೆ. ಸ್ಪೆಷಲಿ ಮೀನು ಮಸಾಲ ಲವಿನ ಮಸಾಲ ಅಂದರೆ ತಗೊಂಡು ಹೋಗ್ತೇವೆ. ಫ್ರೆಶ್ ಆಗೂ ಒಳ್ಳೆ ಹೋಮ್ಲಿ ಟೇಸ್ಟ್ ಇರುತ್ತೆ. ಈ ವಿಶೇಷವಾದ ಲವಿನ ಮೀನಿನ ಮಸಾಲೆಯನ್ನ ಬಳಸಬೇಕು ಅಂತ ನಿಮ್ಗನ್ನಿಸ್ತಾ ಇದೆಯಾ? ಹಾಗಾದ್ರೆ ಬನ್ನಿ ವೀಕ್ಷಕರೇ, ಮಲ್ಪೆಯ ಬಂದರು ರೋಡಿನ ಬಳಿ ಇರುವಂತಹ ಲವಿನ ಮಸಾಲ ಸೆಂಟರ್ಗೆ. ಜನಮನದ ಈ ಜೀವನಾಡಿ